ಸಾಮಾನ್ಯವಾಗಿ ಹೆಚ್ಚು ಮನೆಗಳಲ್ಲಿ ಟಿವಿ ನೋಡೋರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಅದರಲ್ಲೂ ಈಗ ಕೊರೋನಾ ಟೈಮ್ ಎಲ್ಲರೂ ಮನೆಯಲ್ಲೇ ಇರಬೇಕಾದಂತ ಪರಿಸ್ಥಿತಿ ಇದೆ ಟೈಮ್ ಪಾಸ್ ಹೇಗೆ ಮಾಡೋದು ಅನ್ನೋದು ಕೆಲವರಿಗೆ ತಲೆನೋವಾಗಿದೆ ಹೀಗಾಗಿ ತಾವು ಟಿವಿ ನೋಡೋದಲ್ಲದೆ ತಮ್ಮ ಮನೆಯಲ್ಲಿರೋ ಮಕ್ಕಳ ಜೊತೆನೂ ಕೂಡ ಟಿವಿ ನೋಡೋರ ಸಂಖ್ಯೆ ಜಾಸ್ತಿಯಾಗಿದೆ ಟೈಮ್ ಪಾಸ್ ಗೆ ಅಂತ ಜನ ಲಿಮಿಟ್ ಇಲ್ಲದೆ ಗಂಟೆಗಟ್ಟಲೆ ಟಿವಿ ನೋಡ್ತಾರೆ ಆದರೆ ಈ ರೀತಿ ಟಿವಿ ನೋಡೋದ್ರಿಂದ ಹೆಚ್ಚು ಅಪಾಯ ಅನ್ನೋದು ನಿಮಗೆ ತಿಳಿದಿರಲಿ ಹೌದು ಒಂದು ಗಂಟೆ ನಿರಂತರವಾಗಿ ಟಿವಿಯನ್ನು ನೋಡಿದ್ರೆ 22 ನಿಮಿಷ ಆಯಸ್ಸು ಕಮ್ಮಿ ಆಗುತ್ತಂತೆ ಗಂಟೆ ಗಟ್ಟಲೆ ಟಿವಿ ನೋಡೋದು ಸಿಗರೆಟ್ ಸೇದೋದಕ್ಕಿಂತನೂ ಹೆಚ್ಚು ಅಪಾಯಕಾರಿ ಇದನ್ನ ನೀವು ನಂಬಲೇಬೇಕು ಯಾಕಂದ್ರೆ ಇಂಥದ್ದೊಂದು ಆಘಾತಕಾರಿ ಮಾಹಿತಿಯನ್ನು ಬಿಚ್ಚಿತಿರೋದು ಬೇರೆ ಯಾರು ಅಲ್ಲ ಖ್ಯಾತ ಜಯದೇವ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಟಿವಿ ನೋಡೋದ್ರಿಂದ ಹೇಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಅನ್ನಿಸಬಹುದು ಅದಕ್ಕೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಉತ್ತರ ಕೊಡ್ತಾರೆ ಗಂಟೆಗಟ್ಟಲೆ ಟಿವಿ ನೋಡೋದು ಸಿಗರೆಟ್ ಸೇದೋದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಅಂತೆ ಒಂದು ಸಿಗರೆಟ್ ಸೇವನೆ ಮನುಷ್ಯನ 11 ನಿಮಿಷದ ಆಯಸ್ಸನ್ನು ಕಿತ್ತುಕೊಳ್ಳುತ್ತೆ ಹಾಗೆ 1 ಗಂಟೆ ಏನಾದರೂ ನೀವು ನಿರಂತರವಾಗಿ ಟಿವಿಯನ್ನು ನೋಡಿದ್ರೆ 22 ನಿಮಿಷದ ಆಯಸ್ಸು ಕಮ್ಮಿ ಮಾಡುತ್ತಂತೆ ಆಧುನಿಕ ಜೀವನ ಶೈಲಿ ರೋಗಗಳು ಮತ್ತು ಹೃದಯ ವಿಜ್ಞಾನ ಕ್ಷೇತ್ರದ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ಈ ವಿಚಾರವನ್ನ ಅವರು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಸಿಗರೆಟ್ ಸೇದೋದ್ರಿಂದ 11 ನಿಮಿಷದ ಆಯಸ್ಸು ಹೇಗೆ ಕಮ್ಮಿ ಆಗುತ್ತೋ ಅದೇ ರೀತಿ ಹೆಚ್ಚಾಗಿ ಟಿವಿ ನೋಡಿದ್ರೆ ಮನುಷ್ಯನ ಆಯಸ್ಸು ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಸಂಶೋಧನೆಯಲ್ಲಿ ಬಯಲಾಗಿರುವಂತ ವಿಚಾರ ಡಾಕ್ಟರ್ ಮಂಜುನಾಥ್ ಅವರ ಮಾತನ್ನ ಎಲ್ಲರೂ ಸೀರಿಯಸ್ ಆಗಿ ತಗೋಬೇಕು ಈ ಕ್ಷಣದಿಂದಲೇ ನೀವು ಸೇರಿದ ಹಾಗೆ ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಏನಾದರೂ ಹೆಚ್ಚಾಗಿ ಟಿವಿಯನ್ನು ನೋಡ್ತಾ ಇದ್ದರೆ ಅದನ್ನ ಇಲ್ಲಿಗೆ ನಿಲ್ಲಿಸೋದಕ್ಕೆ ಹೇಳಿ ಆದಷ್ಟು ಗಂಟೆಗಟ್ಟಲೆ ಟಿವಿ ನೋಡೋದನ್ನ ಅವಾಯ್ಡ್ ಮಾಡಿ ನಿಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ನೀವೇ ಜವಾಬ್ದಾರರು